ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನೀತಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ಚರ್ಚೆಯನ್ನ ಇಟ್ಕೊಂಡು ಮತ್ತೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಚಿತ್ತಂಬರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ನಿನ್ನೆಯಿಂದ ಪಾದಯಾತ್ರೆ ಆರಂಭ ಆಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸೇರಿಕೊಂಡು ಜೋರ್ದಾರ್ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಮೊದಲನೇ ದಿನವಾಗಿದ್ದಂತಹ ನಿನ್ನೆ ಸರಿಸುಮಾರು 16-18 ಕಿಲೋಮೀಟರ್ಗಳವರೆಗೂ ಪಾದಯಾತ್ರೆ ನಡೆಸಿದ್ರು. ಇವತ್ತು 22 ಕಿಲೋಮೀಟರ್ಗಳ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಆಗಸ್ಟ್ 10ನೇ ತಾರೀಕಿನಿಂದ ಅವರು ಅಟ್ ಎನಿ ಕಾಸ್ಟ್ ಆ ಪಾದಯಾತ್ರೆಯನ್ನು ಅಥವಾ ಮೈಸೂರಿಗೆ ಹೋಗಿ ರೀಚ್ ಮಾಡಬೇಕು, ಪಾದಯಾತ್ರೆಯನ್ನು ಮುಕ್ತಾಯ ಮಾಡಬೇಕು. ಅದೇ ಹಾದಿಯಲ್ಲಿ, ಪಾದಯಾತ್ರೆ ಸಾಗುವಂತಹ ಹಾದಿಯಲ್ಲಿ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಜನಾಂದೋಲನ ಅನ್ನುವಂತಹ ಕಾರ್ಯಕ್ರಮವನ್ನ ಕಾಂಗ್ರೆಸ್ನವರು ಹಮ್ಮಿಕೊಳ್ತಾ ಇದ್ದಾರೆ. ಇವರು ಇವರ ವಿರುದ್ಧ ಸಮರ ಸಾರ್ಥಕ್ಕೆ ಸಜ್ಜಾದ್ರೆ ಇವರು ಕೂಡ ಅವ್ರಿಗೆ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಇವರುಗಳು ಮಾಡೋ ಕೆಲಸನ ಬಿಟ್ಟು ಈ ರೀತಿ ಜನಾಂದೋಲನ, ಪಾದಯಾತ್ರೆ, ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಅವ್ರವ್ರಗಳಿಗೆ ಬೈಕೊಳ್ಳೋದಕ್ಕೆ ಅಥವಾ ಜಗಳಾಡೋದಕ್ಕೆ ಒಂದು ದೊಡ್ಡ ದೊಡ್ಡ ಸಮಾವೇಶಗಳನ್ನ, ಸ್ಟೇಜ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೋಡೋರ್ಗೆ. ಇದು ಎಷ್ಟು ಮಟ್ಟಿಗೆ ನಿಜ ಅನ್ಸುತ್ತೆ ಸರ್? ನೋಡ್ರಿ, ಈಗಂತೆಲ್ಲ ಈ ಎರಡೂ ಕಡೆ ನಾವು ಮೇಲ್ಮೇಲೆ ಹೇಳ್ತಾ ಇದ್ವಿ ನಮ್ಮ ಚರ್ಚೆಯಲ್ಲ, ಎರಡೂ ಕಡೆ ಇದ್ದಂಥವ್ರು ಅಲ್ಲಿ ಭ್ರಷ್ಟರಿದ್ದಾರೆ, ಒಬ್ಬರು ಅಂತಲ್ಲ. ಅವ್ರಿಗೀಗ ಅಳಿವು ಉಳಿವಿನ ಪ್ರಶ್ನೆ ಬಂದಂಗೆ ಆಗಿಬಿಟ್ಟಾರೆ. ಯಾಕಪ್ಪ ಅಂದ್ರೆ ಈಗ ಹೆಸರು ಕೆಟ್ಟಿದ್ದಪ್ಪ ಅಂತಂದ್ರೆ ಕಾಂಗ್ರೆಸ್ ಅಂದರು, ಈಗೇನು ಅವರ ಪಾದಯಾತ್ರೆ ಮಾಡಲೇ ಬಿಡಪ್ಪ ನೋಡೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಆದರೆ ಅದು ಆಟೋಮೆಟಿಕ್ಕಾಗಿ ಜನರು ನಂಬ್ತಾ ಹೋಗ್ತಿದ್ರೆ ಸತ್ಯದ ಸುಮ್ಮನೆ ಕುಳಿತಿದ್ದಾರಪ್ಪ ಇವರು ಅಂತೆ. ಅದಕ್ಕಾಗಿ ಅವರು ಆ ಆರೋಪ ಬೆಳೆದು ನಿಲ್ಲಬಾರದು, ಒಂದು ಸುಳ್ಳನ್ನು ನೂರು ಹೇಳಿದ ಸತ್ಯ ಆಗಬಾರ್ದು. ನಾವು ಅದಕ್ಕೆ ಅವ್ರು ಏನಂತಾರೆ ಅದಕ್ಕೊಂದು ಅನ್ನೋದಪ್ಪ. ನಾವು ಈಗ ನೋಡ್ರಿ, ನಿನ್ನೆ ಅವ್ರದಿಂದವರು ಗಂಡಸೇ ಆಗಿದ್ದರೆ ನಾವು ಮಹಾಭ್ರಷ್ಟತೆ ಸಾಕ್ಷಿ ಕೊಡಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಇವರು ಒಂದು ಮತ್ತೊಂದು ಕೊಟ್ಟರು, ಮತ್ತು ಅದಕ್ಕೆ ದೇವೇಗೌಡ ರಾಷ್ಟ್ರ ಆಗೇನಿತ್ತು ಈಗೇನಾಗಿದೆ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಇವರು ಇದ್ರು ಟೆಂಟ್ದೊಳಗೆ ಸಿನಿಮಾ ತೋರಿಸಿದ್ರು. ಆ ಸಿನಿಮಾ ತೋರಿಸೋರು ಇವತ್ತು 1,600-800 crore ರೂಪಾಯಿ ಆಸ್ತಿ ಮಾಡ್ರಿಗಾರ, ಇದು ಎಲ್ಲಿಲ್ಲ ಬಂತು ಅಂತ ಇವತ್ತು ಎಚ್ಡಿಕೆ ಅವ್ರು ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾರು ಕಳ್ಳರು, ಯಾರು ಸುಳ್ಳರು, ಯಾರು ಲಫಂಗರು, ಯಾರು ದರೋಡೆಕೋರರು ಅನ್ನೋದು ನೀವು ಹೆಂಗೆ ಐಡೆಂಟಿಫೈ ಮಾಡೋರು? ನೀವು ಇಬ್ಬರು ಅವರಾಗಿದ್ದಾರೆ ಒಬ್ಬರು ಈಗ ಗೊತ್ತಿರೋದನ್ನು ತೋರಿಸ್ ಜನ ಮುಂದೆ ಹೇಳ್ತಾ ಇದ್ದಾರೆ. ಈಗ ಜನ ನಿರ್ಧಾರ ಮಾಡಬೇಕಾಗಿತ್ತು ವಿಚಿತ್ರ ಅಂದರೆ. ಯಾಕಂದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ನಮ್ಮಲ್ಲಿ ನ್ಯಾಯ ಅದ. ನ್ಯಾಯ ಸ್ವತಃ ಸೋ ಮೋಟೋ, ಇವರೆಲ್ಲ ಮಿನಿಸ್ಟರ್ಸ್ ಅದಾರ, ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಅದಾರ, ಇವ್ರನ್ನೆಲ್ಲ ಸೋ ಮಾಡುವಾಗಿ ಯಾಕೆ ಕಾನೂನು ಇಡ್ತಂದು ಎಲ್ಲಗೋರು ಯಾಕೆ ಬರ್ತದೆ ಎಲ್ಲರ ಮೇಲೆ ಅಂತ. ನ್ಯಾಯಂಗ ಇದು ನ್ಯಾಯಂಗದ ಕೆಲಸ ಏನಪ್ಪ ಅಂತಂದ್ರೆ ನ್ಯಾಯ ಒದಗಿಸೋದು, ಸತ್ಯ ಹುಡುಕೋದು ಅವ್ರ ಕೆಲಸ. ಇವ್ರ ಮೇಲೆ ಇಬ್ಬರ ಮೇಲೆ ಅವ್ರು ಈಗ ಆರೋಪ ಮಾಡಿದ್ರೆ ಇವರು ಈ ರೀತಿಯಾಗಿ ನ್ಯಾಯಾಂಗ ತನಿಖೆಗೆ ಅವಾಗ ಯಾಕಪ್ಪ ಸೋ ಮುಟ್ಟವಾಗಿ ಮಾಡ್ಬಾರ್ದು ಇವರಿಬ್ಬರ ಮೇಲೆ ಅಂತ ನಾನು ಕೇಳ್ತಾ ಇದ್ದೆ. ಮತ್ತು ಜನ ಅಂತಿ ಪಾಪ ಅವ್ರು ಕೇಳಿಸ್ತಿರೋಗಿಲ್ಲ, ಮತ್ತು ಅವ್ರು ನಿಜವಾಗಿಯೂ ಈ ರಾಜ್ಯದ ಈ ದೇಶದ ಜನ ಬುದ್ಧಿವಂತರಾಗಿದ್ದರೆ ಇಷ್ಟೊಳಗೆ ಈ ವ್ಯವಸ್ಥೆಯನ್ನು ಬದಲು ಮಾಡಿ ಹೋಗ್ಬಿಡ್ತದೆ. ದೊಡ್ಡ ಅಸ್ತ್ರ ಇತ್ತು ಕೈಯಾಗ ಕೋಟ್ ಹಾಕುವಂಥದ್ದು. ನಿಜವಾಗಿ ನಾವು ಎಲ್ಲರೂ ಪ್ರಜ್ಞಾವಂತಿದ್ದೆ, ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನು, ನಾವು ಪ್ರಜ್ಞಾವಂತ ಇದ್ದಿದ್ರೆ ಇವೆರಡೂ ಪಕ್ಷಗಳನ್ನ ತರ್ತಾ ಇರಲಿಲ್ಲ ಆಡಳಿತಕ್ಕೆ, ಈ ಮೂರೂ ಪಕ್ಷಗಳನ್ನು. ಯಾಕಂದರೆ ಇವರೆಲ್ಲರೂ ನಮ್ಮ ಈ ಟ್ಯಾಕ್ಸ್ ಕಟ್ಟಿದ ದುಡ್ಡಿನಿಂದಲೇ ಇದೆಲ್ಲ ಮಾಡ್ಕೊಂಡಂಥವ್ರು. ಇದು ಬೇರೆ ಏನಿಲ್ಲ, ಪಾರ್ಟಿ ಫಂಡ್ ಅಂತ ಇರಲಿ, ಮತ್ತೊಂದು ಇರಲಿ, ಇಲ್ಲಿ ಟ್ಯಾಕ್ಸ್ ತಪ್ಪಿಸೋರ್ಗಳಿಂದ ಟ್ಯಾಕ್ಸ್ ಎಕ್ಸ್ಟ್ರಾ ತೊಗೊಂಡು ದುಡ್ಡು ತೊಗೊಂಡು ನೀವು ಟ್ಯಾಕ್ಸ್ ಬೇಗ ಹೊಡ್ಕೊಂಡು ಹೋಗ್ರಿ ಅನ್ನೋದು ಹಾದಿ ಬಿಟ್ಟಂಥವ್ರಾಗಿರಲಿ, ಎಲ್ಲ ರೂಪದಲ್ಲಿ ದುಡ್ಡು ಮಾಡ್ಕೊಳ್ಳೋಂಥವ್ರು. ಪಾರ್ಟಿ ಫಂಡ್ ಬರ್ತಿದ್ದಾನು ಈ ಕಡೆಯಿಂದ ಎಲ್ಲಿಂದ ಬರ್ತದೋ ಬರ್ತದೆ, ಮತ್ತು ಸರ್ಕಾರಿ ಜಮೀನುಗಳು ಎಷ್ಟು ಸಾಧ್ಯದನೋ ಎಲ್ಲರೂ ಹೆಚ್ಚು ಕಡಿಮೆ ಈ ಮಿನಿಸ್ಟರ್ಗಳ ಖಾತೆಗೆ ಅಥವಾ ಮತ್ತವರ ಖಾತೆಗೆ ಅಥವಾ ಅಲ್ಲಿ ಶಾಸಕರ ಖಾತೆಗೆ ಆಗಿಬಿಟ್ಟಿದ್ದವು. ಇದು ಒಂದೇ ನಮ್ಮ ಹೆಣ್ಮೇಲೆ ಹೇಳ್ತಾ ಇರ್ತೀನಿ ಅಂದರೆ 224 ನಮ್ಮ ಕ್ಷೇತ್ರವನ್ನೆಲ್ಲವ ಅಲ್ಲಿ ಎಮ್ ಎಲ್ ಎಗಳ ಇವತ್ತಿನ ಆಸ್ತುಗಳು ನಾವು ಹುಡುಕಿ ತೆಗಿಸಿದ್ರೆ ಸರ್ಕಾರಿ ಜಮೀನುಗಳು, ಸರ್ಕಾರಿ ಆಸ್ತುಗಳಿದ್ದವು. ಅದೇ ಕಾರಣಕ್ಕೆ ನಾವು ಹಿಂದೆ ಆಕಳಗಳಿಗಾಗಿ ಎದಕ್ಕೋ ಒಂದಿಷ್ಟು ನಮ್ಗೆ ಬೇಕಪ್ಪ ಭೂಮಿ ಅಂತ ಹಳ್ಳಿಗಳಲ್ಲಿ ಇಟ್ಟಿದ್ದು ಆ ಭೂಮಿಗಳು ಸಹ ಗೋಮಾಳಗಳು ಸಹ ಮತ್ತು ಇನ್ನೊಂದು ಅವಶ್ಯಕ್ಕೆ. ಇವು ಇವತ್ತಿನ ಶಾಸಕರ ಅಥವಾ ಶಾಸಕ ಸಂಬಂಧಿಕರ ಆಸ್ತಿಗಳಾಗಿ ಪರಿವರ್ತನೆ ಆಗಿದ್ದವು. ಇವೆಲ್ಲನೂ ಆಗಬೇಕಾಯ್ತಪ್ಪ ಅಂತಂದರೆ ಈಗ ಆರೋಪ ಮಾಡ್ತಾ ಇದ್ದಾರೆ, ತಾವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದನ್ನು ಭಾಳ ಉತ್ತಮವಾದ ಬೆಸ್ಟ್ ಇದು, ಯಾಕಂದರೆ ನ್ಯಾಯಾಂಗದ ಒಂದು ಪತ್ರಿಕೆ ಒಂದು ಯಾರಾದರೂ ಮಾತಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ಕೇಸ್ ಮಾಡುವಂಥದ್ದು ನಮ್ಮ